So, very good afternoon to all you all present here. So, a happy Children's Day to all the children and my dear students. Okay, ellarigoo makkala dinachana shubhashayagalu. Okay, ee ondu karyakramakke ನಮ್ಮ ನಿಮ್ಮ ಅಚ್ಚುಮೆಚ್ಚಿನ ಪ್ರಧಾನಿಗಳಾದ ಶ್ರೀಮನ್ ನರೇಂದ್ರ ಮೋದಿ ಅವರು ಅವ್ರು ಏನಾದ್ರು ಕಾರ್ಯಕ್ರಮ ಬಂದಿದ್ರೆ ಅವ್ರು ಯಾವ ತರ ಮಾತಾಡ್ಬೋದು ಅಂತ ನನ್ನ ಎಲ್ಲ ಜನತೆಗೆ ವಿಶೇಷ ಜನತೆಗೆ ನನ್ನ ನಮಸ್ಕಾರಗಳು. ಇಲ್ಲಿ ನೆರೆದಿರುವಂತ ತಮ್ಮೆಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಬಾಲ್ಯವರ್ಗದಲ್ಲೂ ಬೆಳತಾಡಿಯು ಆಜಿ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಮೇ ಮಿಮಿಕ್ರಿ ಕರ್ನೆ ಕೆ ಲಿಯೇ ಬಹುತ್ 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 ಖುಷಿ ಹೋ ರಹಾ ಹೈ. ಮೇರಾ ಸಾಥಿಯೋ ಆಪ್ ಸಭಿ ಕೋ ನಮಸ್ಕಾರ. ಓಕೆ, ನೆಕ್ಸ್ಟ್ ಟಿವಿ ನೈನ್ ನೀವೆಲ್ಲ ನೋಡಿರ್ತೀರಾ. ಓಕೆ, ಸೊ ರಾತ್ರಿ 10:30ಕ್ಕೆ ಪ್ರಸಾರವಾಗುವಂತ ವಾರಂಟ್. ಸೊ ಇದರಲ್ಲಿ ಕಾಮಿಡಿ ಮತ್ತು ಕ್ರೈಮ್ ಎರಡು ತೋರಿಸ್ತೇವೆ. ಮೊದಲಿಗೆ ಕಾಮಿಡಿ. ಟಿಕ್ ಟಾಕ್ ಟಿಕ್ ಟಾಕ್ ಅಂತಾರೆ ಸುಂದ್ರಿ ವೀಕ್ಷಕರೇ. ಅದೊಂದು ತಟ್ಟ ಬಂಗಲೆ, ಬಂಗಲೆ ಬದಲಿ ಅದು ಯಾರೋ ಒಬ್ಬ ವ್ಯಕ್ತಿ ಕುಳಿತಿದ್ದ. ಅದೆಲ್ಲಿಂದಲೂ ಒಂದ ಗಿಂಡು ಆತನ ತಲೆಗೆ ತಾಗಿತ್ತು. ತಕ್ಷಣ ಪೊಲೀಸ್ ಪಡೆಗಳು ಅಲ್ಲಿ ಬಂದವು. ಆಗಲೇ ಬಂದ ಪೊಲೀಸರಿಗೆ ಅಲ್ಲಿ ಕಿಟಕಿ ಒಂದರ ಗಾಜೊಂದರ ಮೇಲೆ ಅನುಮಾನ ಬಂದಿತ್ತು. ಅನುಮಾನ ದೃಷ್ಟಿಯಿಂದಲೇ ಆ ಕಿಟಕಿಯ ಗಾಜನ್ನು ಹೊಡೆದಾಗ ಅವರಿಗೆ ಒಂದು ಅಚ್ಚರಿ ಕಾಣಿಸಿತ್ತು. ಹೌದು, ಅಲ್ಲಿ ಬರ್ಬರವಾಗಿ ಹತ್ಯೆ ಆದ ಇನ್ನೊಂದು ಭಕ್ತರ ಮಗುವಿನಲ್ಲಿ ಬಿದ್ದಿತ್ತು. ಅಲ್ಲಿ ಹತ್ಯೆ ಮಾಡಿದವರು ಯಾರು? ಅಷ್ಟೊಂದು ಬರ್ಬರವಾಗಿ ಹತ್ಯೆ ಮಾಡಲು ಕಾರಣವಾದದ್ದು ಏನು ನೋಡೋಣ. ಇಂದು ರಾತ್ರಿ 10:30ಕ್ಕೆ ವಾರಂಟ್. ಸೊ ನೆಕ್ಸ್ಟ್ ಈ ಕಾರ್ಯಕ್ರಮಕ್ಕೆ ಈಗ ತಿಂಗಳಲ್ಲಿ ನೆಕ್ಸ್ಟ್ ಇದು ಈಗೂ ಉಂಟೆ ನಾರಾಯಣ ಸ್ವಾಮಿ ಅವರು ಯಾವ ತರ ಮಾತಾಡ್ಬೋದು ಅಂತ. ಪ್ರಿಯ ವೀಕ್ಷಕರೇ, ನಾವು ಒಂದು ಜಾಗಕ್ಕೆ ಹೊರಟಾಗ ಅಲ್ಲಿ ನಮಗೆ 10 ಹಲವಾರು ಚಕಿತಗಳು ಎದುರಾದವು. ಆ 10 ಹಲವಾರು ಚಕಿತಗಳ ಮಧ್ಯೆ ನಮಗೆ ಕಾಡುವಂತಹ ತಟ್ಟಕಡೆಯ ಪ್ರಶ್ನೆ ಈಗೂ ಉಂಟೆ. ಓಕೆ, ನೆಕ್ಸ್ಟ್ ಇದು ಇದು ತಿಂಗಳ ಪ್ರಸಾರ. ರಾಜೇಶ್ ರಾಜೇಶ್ ಶೆಟ್ಟಿ ವಾಯ್ಸ್, ಅವರು ಅವ್ರ ವಾಯ್ಸ್ ಅಲ್ಲಿ ಯಾವ ಥರ ಇರುತ್ತೆ. ಇಡೀ ಪ್ರಪಂಚದ ಒಂದು ವಿಸ್ಮಯಕರ ತಾಣ, ಅಲ್ಲಿ ಎಲ್ಲರೂ ಜೈವ ಇಚ್ಛೆ. ನಾವು ಅದೊಂದು ದಾರಿಯಲ್ಲಿ ಸಾಗುತ್ತಿದ್ದಾಗ ಅಲ್ಲಿ ಅಚ್ಚರಿಯೊಂದು ಕಾಣಿತು. ಓಕೆ, ನೆಕ್ಸ್ಟ್ ನಮ್ಮ ಧೀರೇಂದ್ರ ಗೋಪಾಲ್ ಅವ್ರು ಬಂದಿದ್ರು, ಆ ಥರ ಮಾತಾಡ್ಬೋದು ಅಂತ. ಶಿವನೇ ಶಿವಲಿಂಗ ಗುರುಜಿ ಅವ್ರು ಬಂದಿದ್ರೆ ಅಂತ ಮಾತಾಡ್ಬೋದು.
ನೋಡಿ ಬಹಳ ವಿಶೇಷವಾಗಿ ಸೂರ್ಯಗ್ರಹಣ ಇವತ್ತು. ಸೂರ್ಯಗ್ರಹಣ ದಿನ ನೀವೇನ್ ಮಾಡ್ತೀರಾ? ಮನೇಲಿ ತಂಡಿ ಯೋಚನೆ ಮಲ್ಕೊಂಡಿರ್ತೀರ. ಆವಾಗ ನಿಮ್ಮಮ್ಮ ಏನಂತಾರೆ, ನಿನಗೆ ಸೂರ್ಯಗ್ರಹಣ ಇಡ್ತಾರೆ ಕೂಡ್ತಿದ್ದೆಲ್ಲ ಮುಂದೆ ಅಂತಾರೆ. ನೋಡಿ ಹೆಣ್ಣು ಮಕ್ಕಳು ಯಾವಾಗಲೂ ಕೆಳಗಲ ಅಂತ ನಗ್ತಾ ಇರ್ಬೇಕು. ನೀ ಯಾವಾಗಲೂ ಕೆಳಗಲ ಅಂತ ನಗ್ತಾ ಇರ್ಬೇಕು ಮನೆಯಲ್ಲಿ. ನೀವು ಹೆಣ್ಣಿಗೆ ಆದ್ರೂ ಮನೆಯಲ್ಲಿ ಯಾವಾಗಲೂ ಕೆಳಗಲ ಅಂತ ಹಾಕ್ತಾರೆ. ಗಂಡ ಏನ್ ಮಾಡ್ತಾನೆ, ಅವಳನ್ನ ತಗೊಂಡು ಮೆಡ್ ಕ್ಲಾಸ್ನಲ್ಲೇ ಸೇರಿಸ್ತಾರೆ. ಅದಕ್ಕೆ ನೀವು ಯಾರಾದ್ರೂ ಕೆಳಗಲ ಅಂತ ನಗ್ತಾ ಇರ್ಬೇಕು. ಆಹಾ ಅಂತ ನಗ್ತಾ ಇರ್ಬೋದು, ಅಪಭ್ರಂಶ ಮುಂದಿದೆ. ಸೊ ನೆಕ್ಸ್ಟ್ ನಮ್ಮ ಉತ್ಸಾಹದಿಂದ ಒಂದೇ ಟೊಲೆ
ಬಹಳ ಸಿಕ್ಕಿದೆ.